ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಮ್ಗೆ ಸಖ್ಯಾ ದಿಢೀರ್ ಅಂತ ಡೆಲ್ಲಿಗೆ ಹಾರಿ ಅಮಿತ್ ಶಾ ಅವರನ್ನೇ ಭೇಟಿಯಾಗುವ ಮೂಲಕ ರಾಜ್ಯ ನಾಯಕರಿಗೆ ಶಾಕ್ ಕೊಟ್ಟ ಬಿ ವೈ ವಿಜಯೇಂದ್ರ ಶಾ ಎದುರಿಟ್ಟ ಐವತ್ತು ಶಾಸಕರ ಬಿಗ್ ಸೀಕ್ರೆಟ್ ಅಷ್ಟಕ್ಕೂ ತೇಜಸ್ವಿನಿ ಅನಂತಕುಮಾರ್ ಅವರು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದ್ರಲ್ಲ ಈ ನಡುವೆ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳಿದ್ದು ಯಾರ ಹೆಸರನ್ನ ರಾಜ್ಯದಲ್ಲಿ ಬಿಜೆಪಿ ಸಾರಥ್ಯ ಯಾರಂತೂ ಪ್ರತಿಪಕ್ಷ ನಾಯಕ ಯಾರು ಅನ್ನುವ ಗೊಂದಲ ಲೋಕಸಭಾ ಚುನಾವಣೆಯ ಜವಾಬ್ದಾರಿ ಯಾರ ಹೆಗಲಿಗೆ ಹಾಕಬೇಕು ಅನ್ನುವಂಥ ಯೋಚನೆಯಲ್ಲಿರೋ ಹೊತ್ತಲ್ಲೇ ಇದು ಬಹಳ ಪ್ರಮುಖವಾಗ್ತಾ ಇದೆ ಗಮನ ಸೆಳೀತಾ ಇದೆ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ತಿನ್ನೆ ಸ್ವೀಕ್ಷಕ್ರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ವಿಜಯೇಂದ್ರ ಅವ್ರಿಗೆ ಹೊತ್ತಲ್ಲ ಅವಕಾಶ ಸಿಕ್ಕಿದ್ರ ಬಗ್ಗೆ ಹಲವರು ಹುಬ್ಬೇರಿಸಿದ್ರು ಹಾಗೆ ತುಂಬ ಜನ ಸೀನಿಯರ್ಸ್ ಪ್ರಯತ್ನ ಮಾಡಿದ್ರೂ ಕೂಡ ಹೈಕಮಾಂಡ್ ಯಾಕೋ ಡೋಂಟ್ ಕೇರ್ ಈಗ ಯಾರು ಬರೋ ಅವಶ್ಯಕತೆ ಇಲ್ಲ ಅನ್ನೋ ಸಂದೇಶ ಕೊಟ್ಟು ಏನು ತೀರ್ಮಾನವನ್ನು ತಿಳಿಸದೆ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕನನ್ನು ಆಯ್ಕೆ ಮಾಡದೆ ಸುಮ್ಮನೆದ್ದಿದ್ದು ಕೈ ಕೈ ಹಿಸುಕಿಕೊಳ್ಳುವಂತಾಗಿತ್ತು ಇದರ ನಡುವೆ ವಿಜಯೇಂದ್ರ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ ಹಾಗಾದರೆ ವಿಜಯೇಂದ್ರ ಯಾವ ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಈಗ ಒಂದು ಕಡೆ ಹೋಮ ಹವನ ಪೂಜೆ ಅಂತ ಸಿಕ್ಕಾಪಟ್ಟೆ ಜೋರಾಗಿ ಏನೋ ನಡೆಸ್ತಿದ್ದಾರಪ್ಪ ವಿಜಯೇಂದ್ರ ಅವರು ದೊಡ್ಡ ಗುರಿ ತಲುಪುವ ನಿಟ್ಟಿನಲ್ಲಿ ಅನ್ನೋ ಸುದ್ದಿಯು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಿರೋದು ಡೆಲ್ಲಿಗೆ ಹೋದವ್ರು ಸುಮ್ಮನೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ಕೊಂಡು ಬಂದೆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ ಹಾಕೋ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳನ್ನು ಕೈಗೆತ್ತಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಅಂತ ಅವರೆಲ್ಲ ಬರ್ಕೊಂಡ್ರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿ ಈ ಭೇಟಿ ಮಹತ್ವದ್ದಾಗಿತ್ತು ಅಂತ ಟ್ವಿಟರಲ್ಲೆಲ್ಲ ಬರ್ಕೊಂಡಿದ್ರು ಅಷ್ಟಕ್ಕೆ ಸೀಮಿತವಾಗಿತ್ತ ಪ್ರಮುಖವಾಗಿ ಇಲ್ಲಿ ಒಂದು ಪತ್ರವನ್ನು ವಿಜೇಂದ್ರ ಶಾ ಕೈಗಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೇಗೆ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಶಾಸಕರ ಬಲಬೇಕು ಅದೇ ರೀತಿ ಯಾವುದೇ ಪ್ರಮುಖ ಜವಾಬ್ದಾರಿಯಲ್ಲಿ ಕೂರಬೇಕು ಅವರು ಅಂದರೆ ಎಷ್ಟು ಜನ ಅವರು ಬೆನ್ನಿಗಿದ್ದಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ಅರವತ್ತಾರು ಶಾಸಕರು ಆಯ್ಕೆಯಾಗಿರೋರ ಪೈಕಿ ಐವತ್ತು ಶಾಸಕರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅಂದ್ರೆ ಬಿ ಎಸ್ ವೈ ಟೀಮ್ ನ ಜೊತೆ ಈಗಲೂ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂತಹ ಲೆಕ್ಕವನ್ನ ತೋರಿಸಿ ಬಂದಿದ್ದಾರಂತೆ ವಿಜಯೇಂದ್ರ ಒಂದು ಅವಕಾಶ ಕೊಡಿ ಕಾಂಗ್ರೆಸ್ ಅನ್ನ ಮಣ್ಣು ಮುಕ್ಕಿಸೋದಿಕ್ಕೆ ನಮ್ಮ ಬಳಿ ಇರುವ ಪ್ಲಾನ್ ಹೇಗಿದೆ ಅನ್ನೋದನ್ನು ಕೂಡ ತೋರಿಸಿ ಬಂದಿದ್ದಾರಂತೆ ಸೊ ದೊಡ್ಡ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವ ಕುರ್ಚಿ ಯಾವ ಜವಾಬ್ದಾರಿ ನಿರೀಕ್ಷೆಯಲ್ಲಿದ್ದಾರೆ ಅವರು ಅದಕ್ಕಾದ್ ನೋಡ್ಬೇಕು ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವ್ರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂತು ಆದ್ರೆ ಕುಮಾರಸ್ವಾಮಿ ಅವ್ರ ಜೊತೆಗಿನ ಮೈತ್ರಿ ವಿಲೀನ ಇಂಥದ್ದೇನಾದ್ರೂ ಆದ್ರೆ ಸಮೀಕರಣ ಜಾತಿ ಸಮೀಕರಣ ಚೇಂಜ್ ಆಗುತ್ತೆ ಆ ಹೊತ್ತಲ್ಲಿ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತ ಸಮುದಾಯದ ನಾಯಕನಿಗೆ ಅವಕಾಶ ಸಿಗಬಹುದು ಅನ್ನೋ ಯೋಚನೆಯಲ್ಲಿ ಎಸ್ ವೈ ಕೂಡ ಗೇಮ್ ಪ್ಲಾನ್ ಚೇಂಜ್ ಮಾಡಿದ್ರ ಗೊತ್ತಿಲ್ಲ ಒಟ್ನಲ್ಲಿ ಎರಡೂ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ ಅವರು ಹೊರಗಡೆ ಉಳ್ಕೊಂಡ್ರೆ ಯಾರು ಅಥವಾ ಅವರು ಪಕ್ಷದ ಒಳಗಡೆ ಬಂದರೆ ಅಥವಾ ಅವರಿಗೆ ಪಕ್ಷ ಸಪೋರ್ಟ್ ಕೊಟ್ರೆ ಯಾರು ಈ ರೀತಿಯ ಹಲವು ಬಗೆಯ ಆಯ್ಕೆಗಳ ಸುತ್ತ ಈಗ ಚರ್ಚೆಯಾಗ್ತಿರೋದು ಹೈಕಮಾಂಡ್ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದೆ ಗಮನಿಸ್ತಾ ಇದೆ ಅಳೆದು ತುಗಿ ಆಮೇಲೆ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ವಿಜಯೇಂದ್ರ ಈಗ ತಮ್ಮ ಬೆನ್ನಿಗಿರುವಂತಹ ಬಲ ಏನು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಹಾಗೆ ಜೆ ಡಿ ಎಸ್ನ ಜೊತೆಗೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿ ಎಸ್ ವೈ ಸಲಹೆಯನ್ನು ಹೈಕಮಾಂಡ್ ನಾಯಕರ ಎದುರಿಗಿಟ್ಟು ನಾವು ಏನು ಮಾಡಬಲ್ಲೆವು ಈಗ ನೆಲ ಕಚ್ಚಿರುವ ಹೊತ್ತಲ್ಲಿ ಪೆಟ್ಟು ಬಿದ್ದಿದೆ ಸರಿ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ನಮ್ಮ ಕೈಗೆ ನೀವು ಬಲ ತುಂಬಿದ್ರೆ ನೀವು ಆಶೀರ್ವಾದ ಮಾಡಿದರೆ ನಮ್ಮ ಕೈಯಲ್ಲಿರುವಂಥ ಪ್ಲಾನ್ ಏನು ಕಾಂಗ್ರೆಸ್ ಕಟ್ ಹಾಕೋದಿಕ್ಕೆ ಭರ್ಜರಿ ಬಹುಮತದೊಂದಿಗೆ ಸುಭದ್ರವಾಗಿರುವ ಸರ್ಕಾರ ಶೇಕ್ ಮಾಡುವಂಥ ಪ್ಲಾನ್ ನಮ್ಮ ಬಳಿ ಇದೆ ಅಂತ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಆದಂಗೆ ಕಂಡು ಬರ್ತಾ ಇದೆ ಮತ್ತೊಂದು ಕಡೆಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಭೇಟಿ ಮಾಡಿ ಬಂದರು ಅವರು ಬಂದ ಮೇಲೆ ಹೇಳಿದ್ದೇನು ಪ್ರಚಾರಕ್ಕೆ ಅಂತ ರಾಜ್ಯಕ್ಕೆ ಬಂದಾಗ ಡೆಲ್ಲಿಗೆ ಬರೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ರು ಕರೆದಿದ್ರು ಈಗ ಅವ್ರು ಕೊಟ್ಟಿರೋ ಅವಕಾಶದಲ್ಲಿ ನಾವೆಲ್ಲ ಫ್ಯಾಮಿಲಿಯವರು ಹೋಗಿ ಮೀಟ್ ಆಗಿ ಬಂದಿದ್ದೀವಿ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಚರ್ಚೆಯಾಗಿವೆ ಸದ್ಯದಲ್ಲಿಯೇ ರಾಜ್ಯ ಬಿ ಜೆ ಪಿಗೆ ಒಬ್ಬ ಉತ್ತಮ ನಾಯಕ ಸಾರಥಿಯಾಗಲಿದ್ದಾರೆ ಅಂತ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರು ಹೇಳಿದ್ರು ಸೊ ಯಾರಾಗಬೇಕು ಸಾರಥಿ ಯಾರಿಗೆ ಜವಾಬ್ದಾರಿ ಕೊಡಬೇಕು ಪ್ರತಿಪಕ್ಷ ನಾಯಕನ ಆಯ್ಕೆ ಈ ವಿಚಾರದಲ್ಲಿಯೂ ತೇಜಸ್ವಿನಿ ಅನಂತಕುಮಾರ್ ಅವರ ಅಭಿಪ್ರಾಯವನ್ನು ಕೇಳಲಾಗಿದೆ ಯಾಕೆ ಎಲ್ರಿಗೂ ಮನ್ನಣೆ ಕೊಡ್ತಿದ್ದಾರೆ ನಾವು ಆಲ್ರೆಡಿ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಸವದಿ ಕಡೆಗಣಿಸಿದ್ದು ಅವರು ಪಕ್ಷ ಬಿಟ್ಟು ಹೋಗಿದ್ದು ಬಹಳ ಕಾಸ್ಟ್ಲಿ ಆಯಿತು ಶೆಟ್ಟರ್ ಸೋತ್ರು ಬಿಜೆಪಿ ಸೋಲಿಗೂ ಅವ್ರಿಗೆ ಕಾರಣ ಆದ್ರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಒಂದಿಷ್ಟು ಕ್ಷೇತ್ರಗಳಲ್ಲಂತೂ ಇಂಥದ್ದೆಲ್ಲ ಸಮಸ್ಯೆಯಾಗಬಾರ್ದು ಸೀನಿಯರ್ಸ್ ಪಕ್ಷದಲ್ಲಿ ಅವ್ರ ಕೊಡುಗೆ ದೊಡ್ಡದಿದೆ ಅನ್ನುವಂಥವ್ರನ್ನೆಲ್ಲ ಕಡೆಗಣಿಸಬಾರದು ಅಥವಾ ಯಾರ ಪ್ರಭಾವ ವರ್ಕ್ ಆಗತ್ತೆ ಅನ್ನೋದನ್ನು ನಾವು ಮೊದಲೇ ಆಳೆದು ತೂಗಿ ಅವ್ರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋ ಲೆಕ್ಕಾಚಾರ ಈಗ ಹೈಕಮಾಂಡ್ ಇಂದಾನೆ ರಾಜ್ಯ ನಾಯಕರಿಗೂ ಸಂದೇಶ ಬಂದಿದೆ ಪುತ್ತಿಲ ಅವ್ರನ್ನ ಕಡೆಗಣಿಸುವ ಹಾಗಿಲ್ಲ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಸ್ಥಾನಮಾನ ಕೊಡೋದು ಇನ್ನು ಯಾರ್ಯಾರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಕಡೆಗಣಿಸಿ ಪಕ್ಷಕ್ಕೆ ನಷ್ಟ ಆಯಿತು ಅವರೆಲ್ಲರನ್ನು ವಾಪಸ್ ಕರ್ಕೊಂಡು ಬರುವ ಮನ್ನಣೆ ಕೊಡುವಂತ ಖಡಕ್ ಸಂದೇಶ ಈಗ ಹೈಕಮಾಂಡ್ ಇಂದಾನೆ ಬಂದಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಈ ಹೊತ್ತಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವ್ರು ಯಾರ ಹೆಸರು ಹೇಳಿರಬಹುದು ಹಾಗಾದ್ರೆ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ತೇಜಸ್ವಿನಿ ಅವ್ರಿಗೆ ಟಿಕೆಟ್ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು ಬಸವನಗುಡಿ ಇಲ್ಲ ಜಯನಗರ ಬಹುತೇಕ ಬಸವನಗುಡಿಯಿಂದ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಅದು ಸಾಧ್ಯವಾಗಲಿಲ್ಲ ಜಗದೀಶ್ ಶೆಟ್ಟರೆಲ್ಲ ಹೇಳಿದ್ರಲ್ಲ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ಬಿ ಎಲ್ ಸಂತೋಷೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಈ ಹೊತ್ತಲ್ಲಂತೂ ಹಿಂದೆ ಏನೇನಾಗಿತ್ತು ಅನಂತಕುಮಾರ್ ಬಿ ಎಸ್ ವೈ ನಡುವೆ ಅನ್ನೋದು ಬೇರೆ ಆದರೆ ಈ ಹೊತ್ತಲ್ಲಂತೂ ಈ ಎಲೆಕ್ಷನಲ್ಲಂತೂ ಯಡಿಯೂರಪ್ಪನವರು ತೇಜಸ್ವಿನಿ ಅವ್ರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಬ್ಯಾಟ್ ಬೀಸಿದ್ರು ಅವರು ಪರವಾಗಿ ಗಟ್ಟಿಯಾಗಿ ಮಾತನಾಡಿದರು ಹೈಕಮಾಂಡ್ ಮಟ್ಟದಲ್ಲಿ ಕೊನೆಗದು ಆಗಲಿಲ್ಲ ಜಗದೀಶ್ ಶೆಟ್ಟರ್ ಕೊಡಿಸೋದಕ್ಕೂ ಆಗಲಿಲ್ಲ ಆ ಕಡೆ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಕೂಡ ಪಕ್ಷದಲ್ಲಿ ನ್ಯಾಯ ಸಿಗದೇ ಹೋಯಿತು ಅನ್ನೋ ಬೇಸರ ಇದೆ ತುಂಬ ಜನಕ್ಕೆ ಅಷ್ಟು ಸಾಮರ್ಥ್ಯ ಇದ್ದು ಅದು ಯಾಕೆ ಪಕ್ಷಕ್ಕೆ ಬೇಕಾಗಿಲ್ಲ ಅಂತ ಇವೆಲ್ಲ ಅಸಮಾಧಾನಗಳು ಒಂದೊಂದೇ ಒಂದೊಂದೇ ಸೇರಿಕೊಂಡು ಇಷ್ಟು ದೊಡ್ಡ ಆಗಿದ್ದು ಸೊ ತೇಜಸ್ವಿನಿ ಅನಂತಕುಮಾರ್ ಅವರು ತನ್ನ ಬೆನ್ನಿಗೆ ನಿಂತಿದ್ದ ಯಡಿಯೂರಪ್ಪನವ್ರಿಗೆ ಪೂರಕವಾಗುವ ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನು ಕೊಟ್ಟು ಬಂದರೆ ಹೈಕಮಾಂಡ್ ನಾಯಕರ ಮುಂದೆ ಪಕ್ಷ ಮತ್ತೆ ಎದ್ದು ನಿಲ್ಲಬೇಕಂದರೆ ಯಾರಿಗೆ ಆ ತಾಕತ್ತಿದೆ ಅನ್ನೋದ್ರ ಬಗ್ಗೆ ಸಲಹೆಯನ್ನಂತೂ ಇಟ್ಟು ಬಂದಿದ್ದಾರೆ ಇದೇ ಹೊತ್ತಲ್ಲಿ ಬಿ ಎಲ್ ಸಂತೋಷ್ ಅವರಿಗೆ ಅಖಾಡಕ್ಕೆ ಇಳಿದಿದ್ದಾರೆ ಸಂಘಟನಾ ವಲಯದ ಪ್ರಮುಖರ ಜೊತೆಗೆ ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ನಡೀತು ಆ ಮೀಟಿಂಗಲ್ಲಿ ಸಿ ಟಿ ರವಿಯವರ ಹೆಸರು ಪ್ರಸ್ತಾಪ ಆಗಿದೆ ಸಿ ಟಿ ರವಿ ಅವರ ಬಗ್ಗೆ ಹೈಕಮಾಂಡ್ ಒಲಗಿದೆ ಏನಾಗತ್ತೆ ನೋಡಬೇಕು ಅನ್ನೋದನ್ನ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಮತ್ತು ಸಿ ಟಿ ಯಾಕೆ ಆಗಬಾರದು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ ನೋವು ವಿಚಾರ ಗಮನ ಸೆಳೀತಾ ಇದೆ ವಿಜೇಂದ್ರ ಡೆಲ್ಲಿಗೆ ಹೋಗಿದ್ದು ಸಿಟಿ ರವಿಯವರು ಆಯ್ಕೆಯಾದರೆ ಹೇಗೆ ಅನ್ನುವ ವಿಷಯ ಎಲ್ಲವೂ ಅಲ್ಲಿ ಚರ್ಚೆಯಾಗಿರೋದು ಸೊ ಬಿ ಎಲ್ ಸಂತೋಷ್ ಅವರ ಅಂತಿಮ ಆಯ್ಕೆ ಟಿ ರವಿ ಅಶ್ವಥ್ ನಾರಾಯಣ ಮಿತ್ರ ಪ್ರಮುಖರು ಅವರು ಕ್ಯಾಂಪಲ್ಲಿ ಗುರುತಿಸ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷ ರೇಸ್ ಅಲ್ಲಿದ್ರು ಆದರೆ ಬಿ ಎಲ್ ಸಂತೋಷ್ ಅವರ ಕಡೆಯಿಂದ ಅಂತಿಮ ಆಯ್ಕೆ ಸಿ ಟಿ ರವಿ ಯಡಿಯೂರಪ್ಪನವರು ಬೇರೆ ಬೇರೆ ಆಯ್ಕೆಗಳನ್ನು ನೆರೆಸ್ಕೊಂಡಿದ್ದಾರೆ ಜೆ ಡಿ ಎಸ್ ಇದ್ರೆ ಏನು ಇಲ್ಲದೆ ಇದ್ರೆ ಏನು ನಿಟ್ಟಿನಲ್ಲಿ ಸೊ ಹೈಕಮಾಂಡ್ ಈಗ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವ ಹೊತ್ತು ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ರಾಜ್ಯ ಬಿಜೆಪಿಯ ವಿಚಾರ